ಬಡ ಗಿಳಿಯ ಮನೆಯಲ್ಲಿ ಶ್ರೀಮಂತ ಗುಬ್ಬಚ್ಚಿ ಸೊಸೆ. ಒಂದೂರಲ್ಲಿ ರಾಜು ಟುನಿ ಅನ್ನುವ ಇಬ್ರು ಶ್ರೀಮಂತ ದಂಪತಿಯರು ಇದ್ರು. ಅವರಿಗೆ ಒಬ್ಳೇ ಒಬ್ಳು ಮಗಳು, ಅವಳ ಹೆಸರು ಬುಜ್ಜಿ ಗುಬ್ಬಚ್ಚಿ. ಅವಳನ್ನ ತುಂಬಾ ಮುದ್ದಾಗಿ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಬೆಳೆಸಿದ್ರು. ಚೌಟಗಿಳಿಯ ಮಗನೇ ಬನ್ನುಗಿಳಿ. ಬುಜ್ಜಿ ಗುಬ್ಬಚ್ಚಿಗೆ ಮಾವನ್ ಮಗನಾದ ಬನ್ನುಗಿಳಿಯ ಜೊತೆ ಮದ್ವೆನೂ ಆಯ್ತು. ಟುನಿ ಗುಬ್ಬಚ್ಚಿ ತುಂಬಾನೇ ಶ್ರೀಮಂತರು ಅನ್ನೋದ್ರಿಂದ ಊರಿನಲ್ಲಿ ಅವರಿಗೆ ಹೊಲ, ಭೂಮಿ, ನೆಲ, ದೊಡ್ಡ ಮನೆ ಎಲ್ಲಾನೂ ಇತ್ತು. ಆದ್ರೆ ಚೌಟಗಿಳಿ ತುಂಬಾನೇ ಬಡವಳಾಗಿದ್ಲು. ಅಂತಹ ಚೌಟಗಿಳಿಯ ಮನೆಗೇನೆ ಸೊಸೆಯಾಗಿ ಕಾಲಿಟ್ಟಿದ್ಲು ಬುಜ್ಜಿ ಗುಬ್ಬಚ್ಚಿ. ಬುಜ್ಜಿ ಗುಬ್ಬಚ್ಚಿಯ ಮನೆ ಚೌಟಗಿಳಿಯ ಮನೆ ಎರಡೂ ಪಕ್ಕದ ಪಕ್ಕದ ಬೀದಿಯಲ್ಲೇ ಇತ್ತು. ಬುಜ್ಜಿ ಗುಬ್ಬಚ್ಚಿಗೆ ಚಿಕ್ಕ ವಯಸ್ಸಿಂದಾನೆ ಹಣ ಜಾಸ್ತಿ ಇರೋದ್ರಿಂದ ಹಣದ ಬೆಲೆ ಸ್ವಲ್ಪನೂ ಅರ್ಥನೇ ಆಗ್ತಿರ್ಲಿಲ್ಲ. ಅಂತಹ ಬುಜ್ಜಿ ಗುಬ್ಬಚ್ಚಿಯನ್ನೇ ತನ್ನ ಮನೆ ಸೊಸೆ ಮಾಡ್ಕೊಂಡ್ಲು ಚೌಟಗಿಳಿ. ಹೀಗಿರುವಾಗ ಮರುದಿನ ಬೆಳಗ್ಗೆ ಚೌಟಗಿಳಿ ಎದ್ದು ಮನೆ ಕೆಲಸ ಎಲ್ಲಾನು ಮಾಡ್ಕೊಳ್ತಾ ಇದ್ಲು. ಸುಮಾರು ಸಮಯದ ನಂತರ ಬುಜ್ಜಿ ಗುಬ್ಬಚ್ಚಿ ಎದ್ದು ಸ್ನಾನ ಮಾಡಿ ಹೊರಗಡೆ ಬಂದ್ಲು. ಅತ್ತೆ ಏನ್ ಮಾಡ್ತಿದ್ದೀರಾ? ಇನ್ನು ಏನಮ್ಮ ಮಾಡೋದು, ಮನೆ ಕೆಲಸ ಮಾಡ್ತಿದ್ದೀನಿ. ಹೌದು, ಈ ಕೆಲಸವನ್ನು ನೀವ್ ಯಾಕತ್ತೆ ಮಾಡ್ತಾ ಇದ್ದೀರಾ? ಮನೆ ಕೆಲಸದ ಆಳುಗಳನ್ನ ಇಟ್ಕೋಬೋದಲ್ವಾ? ಅವ್ರಿಗೆ ಕೊಡ್ಲಿಕ್ಕೆ ನನ್ ಜೊತೆ ಎಲ್ಲಮ್ಮ ದುಡ್ಡಿದೆ. ಇಷ್ಟಕ್ಕೂ ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳಕ್ಕೆ ಯಾಕೆ ನಾಚಿಕೆ ಪಡ್ಬೇಕು? ನೀವೇನೋ ಹೇಳ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇಲ್ಲ ಅತ್ತೆ. ಇದೇ ನಮ್ಮ ಮನೆಯಲ್ಲಿ ಅಂದ್ರೆ ಈ ಕೆಲಸ ಮಾಡ್ಲಿಕ್ಕೆ ಕೆಲಸದಾಳುಗಳು ಇರ್ತಾರೆ. ಸರಿ ಬನ್ನಿ, ಟಿಫಿನ್ ಕೊಡಿ ಅತ್ತೆ. ಇದು ಟಿಫಿನ್ ತಿನ್ನುವ ಟೈಮ್ ಅಲ್ಲಮ್ಮ, ತುಂಬಾನೇ ಸಮಯ ಆಗಿದೆ, ಇರೋ ಊಟ ತಗೊಂಡ್ಬರ್ತೀನಿ. ಹಾಗೆ ಚೌಟಗಿಳಿ ಬುಜ್ಜಿಗೋಸ್ಕರ ಆಹಾರ ತಗೊಂಡ್ ಬರೋದಕ್ಕೋಸ್ಕರ ಒಳಗಡೆ ಹೋದ್ಲು. ಪಾಪ ಬುಜ್ಜಿಯಿಂದ ಹಸುವನ್ನ ತಡ್ಕೊಳಕಾಗ್ಲಿಲ್ಲ. ಅವಳ ಆಹಾರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ಲು. ಹೀಗಿರುವಾಗ ಚೌಟಗಿಳಿ ಬುಜ್ಜಿಗೋಸ್ಕರ ಆಹಾರನು ತಗೊಂಡ್ ಬಂದು ಕೊಟ್ಲು. ಏನತ್ತೆ ಇದು? ಊಟ ಅಮ್ಮ. ಊಟನ? ಏನಿದು, ಬರ್ಗರ್ ಏನು ಇಲ್ವಾ? ಏನು ಬರ್ಗರ? ಅದೆಲ್ಲ ನಾವು ತಿನ್ನದಲ್ಲಮ್ಮ, ಹೊರಗಿನ ದೇಶದವರು ತಿನ್ನೋದು. ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ, ಊಟನೇ ಒಳ್ಳೇದು. ಚೀಚಿ, ನಾನು ಈ ರೀತಿ ಅನ್ನನ ತಿನ್ನನಿಲ್ಲ. ನಾನು ತಿನ್ನೋದು ಬರ್ಗರ್ ಮಾತ್ರ. ನನಗೆ ಈ ರೀತಿ ಅನ್ನ ಬೇಡ, ನಾನ್ ತಿನ್ನದಿಲ್ಲ. ಹಾಗೆ ಹೇಳಿದ್ರೆ ಹೇಗೆ ಬುಜ್ಜಿ? ಆ ಬರ್ಗರ್ನ ನಾನು ಎಲ್ಲಿಂದ ತಗೊಂಡ್ಬರೋದು? ನನಗೆ ಏನು ಬೇಡ. ಹಾಗಂತ ಹೇಳಿ ಬುಜ್ಜಿ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಅವಳ ರೂಮ್ ಒಳಗಡೆ ಹೋಗಿ ಕೂತ್ಕೊಂಡ್ಲು. ಈ ಕಡೆ ಚೌಟಗಿಳಿ ಆ ಬರ್ಗರ್ನ ಹೇಗೆ ಮಾಡುದು ಅಂತ ಗೊತ್ತಿಲ್ಲದೆ ತುಂಬಾನೇ ಕಷ್ಟಪಡ್ತಾ ಇದ್ಲು. ಹೀಗೆ ಸ್ವಲ್ಪ ಸಮಯನೂ ಹೋಯ್ತು. ಬುಜ್ಜಿಯಿಂದ ಹಸುವನ್ನ ತಡ್ಕೊಳಕ್ ಆಗ್ಲೇ ಇಲ್ಲ. ಅವಳು ಹೊರಗಡೆನೂ ಬಂದ್ಲು. ಬಾ ಬುಜ್ಜಿ, ಊಟ ಮಾಡು. ನನಗೆ ಏನು ಬೇಡ, ನಾನು ನನ್ ಮನೆಗೆ ಹೋಗ್ತೀನಿ, ಅಲ್ಲಿ ಬರ್ಗರ್ ತಿಂದು ಬರ್ತೀನಿ. ಹಾಗೆ ಹೋಗ್ಬೇಡಮ್ಮ, ನಿಮ್ಮ ತಾಯಿಯವರು ನಿನ್ ಕೇಳಿದ ಕೊಟ್ಟಿಲ್ಲ ಅಂತ ತಿಳ್ಕೊತಾರೆ. ಯೋಚನೆ ಮಾಡಿದ್ರೆ ಮಾಡ್ಲಿ, ನಾನ್ ಕೇಳಿದ್ನ ನೀವು ನನಗೆ ಮಾಡಿ ಕೊಟ್ಟಿಲ್ಲಲ್ಲ. ಬುಜ್ಜಿ ಗುಬ್ಬಚ್ಚಿ ಕೋಪ ಮಾಡ್ಕೊಂಡು ಅವಳ ಮನೆಗೆ ಹೋಗ್ಬಿಟ್ಲು. ಈ ಕಡೆ ಚೋಟು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು. ಬುಜ್ಜಿನ ನೋಡಿ ಟುನಿ ಗುಬ್ಬಚ್ಚಿ ಆಶ್ಚರ್ಯ ಪಟ್ಲು. ಏನ್ ಬುಜ್ಜಿ, ಈ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದೀಯಾ? ಅತ್ತೇನ ಬರ್ಗರ್ ಕೇಳ್ದೆ ಅಮ್ಮ, ಅವ್ರು ಕೊಟ್ಟಿಲ್ಲ ಅದಕ್ಕೆ ಬಂದೆ. ನೀನ್ ಯಾಕೆನೆ ಬರ್ಗರ್ನ ಕೇಳ್ದೆ? ಅವರು ತುಂಬಾ ಬಡವರು, ಅವರು ಅನ್ನ ತಾನೇ ತಿನ್ನೋದು. ಅವ್ರು ಅನ್ನ ತಿಂದಾಗ ನೀನ್ ಕೂಡ ಅದನ್ನೇ ತಿನ್ಬೇಕು. ಪಾಪ ಚೋಟು ಎಷ್ಟು ದುಃಖ ಪಟ್ಟಿರ್ತಾಳೆ. ನನಗೆ ತುಂಬಾ ಹಸಿವಾಗ್ತಾ ಇದೆ. ಸರಿ, ನಿಮ್ ಅತ್ತೆ ಮನೆಗೆ ಹೋಗಿ ಊಟ ಮಾಡು. ಇಲ್ಲ, ನಾನು ಇಲ್ಲೇ ಊಟ ಮಾಡ್ತೀನಿ. ಸರಿ, ಇವತ್ತೊಂದಿನ ಇಲ್ಲಿ ಊಟ ಮಾಡು, ನಾಳೆಯಿಂದ ಅಲ್ಲೇ ಊಟ ಮಾಡು. ಹಾಗೆ ಬುಜ್ಜಿ ಗುಬ್ಬಚ್ಚಿ ಅವಳಿಗೇನ್ ಬೇಕು ಎಲ್ಲಾನು ತಿನ್ಲು. ಆಮೇಲೆ ಟುನಿ ಗುಬ್ಬಚ್ಚಿ ಅತ್ತೆ ಮನೆಯಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಬುಜ್ಜಿಗೆ ಮೆಲ್ಲೆ ಮೆಲ್ಲೆ ಹೇಳಿಕೊಟ್ಲು. ಅದನ್ನು ಕೇಳಿ ಬುಜ್ಜಿ ಅರ್ಥವಾಗೋ ತರ ಸರಿ ಸರಿ ಅಂತ ತಲೆ ಅಲಾಡ್ಸದ್ಲು. ಆಮೇಲೆ ತಾಯಿ ಮನೆಯಿಂದ ಅವಳು ತನ್ನ ಗಂಡನ ಮನೆಗೆ ಹೋದ್ಲು. ಬುಜ್ಜಿ, ಕೋಪ ಕಡಿಮೆ ಆಯ್ತಾ? ಯಾಕೇನೆ ನಿಮ್ಮನೆಗೆ ಹೊರಟು ಹೋದೆ? ಅತ್ತೆ, ನೀವು ಬಡವರಲ್ವಾ? ಮತ್ತೆ ಯಾಕೆ ನನ್ನ ಸೊಸೆಯಾಗಿ ಮಾಡ್ಕೊಂಡ್ರಿ? ನನ್ ಜೊತೆ ತುಂಬಾ ಆಸ್ತಿ ಇದೆ ಅಂತ ಮಾಡ್ಕೊಂಡ್ರ? ನಿನ್ನ ಆಸ್ತಿ ಯಾಕೆ ಬುಜ್ಜಿ ನಮಗೆ? ನೀವು ಹಣ ಇಲ್ಲದೆ ಇರುವವರು, ಆದ್ರೆ ನಾನು ತುಂಬಾ ಹಣವನ್ನು ಇಟ್ಕೊಂಡಿರೋವಳು. ನಿಮಗೆ ಏನಾದ್ರೂ ಹಣ ಬೇಕು ಅಂತ ಆಗಿದ್ರೆ
ನಮ್ಮ ಮನೆಯವ್ರ ಜೊತೆ ಹಣ ಕೇಳಿ ತಗೊಂಡಿರ್ಬೋದಲ್ವಾ? ಹಾಗೆ ಬುಜ್ಜಿ ಗುಬ್ಬಚ್ಚಿ ಕೋಪದಿಂದ ಅವಳ ರೂಮಿಗೆ ಹೋದ್ಲು. ಬುಜ್ಜಿ ಹೇಳಿದ್ದನ್ನ ಕೇಳಿ ಪಾಪ ಚೌಟಗಿಳಿ ಅಂತ ತುಂಬಾನೇ ಬೇಜಾನ್ ಮಾಡ್ಕೊಂಡ್ಲು. ಆದ್ರೆ ಅವಳು ಸೊಸೆ ಅನ್ನೋದ್ರಿಂದ ಎಷ್ಟೇ ದುಃಖ ಇದ್ರು ಅದನ್ನ ಮನಸ್ಸೊಳಗಡೆನೆ ಇಟ್ಕೊಂಡ್ಲು. ಸ್ವಲ್ಪ ಸಮಯದಲ್ಲಿ ಬುಜ್ಜಿ ಅಂದವಾಗಿ ತಯಾರಾದ್ಲು. ಅತ್ತೆ, ನಾನು ಮದ್ವೆಗೆ ಹೋಗ್ತಾ ಇದ್ದೀನಿ, ಹೋಗಿ ಸ್ವಲ್ಪ ಬಂಗಾರ ತಗೊಂಬನ್ನಿ. ಸ್ವಲ್ಪ ಇರಮ್ಮ, ಹೋಗಿ ತಗೊಂಬರ್ತೀನಿ. ಆ ಸರಿ ಸರಿ, ಬೇಗ ತಗೊಂಬನ್ನಿ. ಬುಜ್ಜಿ ಗುಬ್ಬಚ್ಚಿ ಹೊರಗಡೆ ಕಾಯ್ತಾ ಇದ್ಲು. ಆವಾಗ ಚೌಟಿಗಿಳಿ ಒಳಗಡೆ ಹೋಗಿ ಒಂದು ಚಿನ್ನದ ಚೈನ್ ತಗೊಂಡ್ ಬಂದ್ಲು. ಅದನ್ ನೋಡಿ ಬುಜ್ಜಿ ತುಂಬಾನೇ ಆಶ್ಚರ್ಯಪಟ್ಲು. ಏನತ್ತೆ ಇದು, ಚೈನ್ ಕೊಟ್ಟಿದ್ದೀರಾ? ನಿಮ್ ಜೊತೆ ನೆಕ್ಲೆಸ್ ಏನು ಇಲ್ವಾ? ಇದೆ ಇರದಮ್ಮ, ನೆಕ್ಲೆಸ್ ಏನೂ ಇಲ್ಲ. ಈ ಒಂದು ಚೈನ್ ನಾನು ಹಾಕೊಂಡೋದ್ರೆ ಎಲ್ಲರೂ ನನ್ನ ಏನ್ ಯೋಚನೆ ಮಾಡ್ತಾರೆ? ನನ್ನ ಮರಿಯಲ್ಲಿ ಏನಾಗೋದು? ನಮ್ ತಂದೆ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು ಅಂತ ಗೊತ್ತಾ? ನಾನು ಚಿನ್ನ ಹಾಕೊಳ್ಳದೆ ಎಲ್ಲಿಗೂ ಹೊರಗಡೆ ಹೋಗೋದಿಲ್ಲ. ಮದ್ವೆ ಆದ್ಮೇಲೆ ಇದೇ ಮೊದಲನೇ ಸಲ ಹೊರಗಡೆ ಹೋಗ್ತಾ ಇದ್ದೀನಿ. ಇದನ್ನ ಹಾಕೊಂಡೋದ್ರೆ ನಿಮ್ಮ ಅತ್ತೆ ಮನೆ ಬಡವ್ರ ಅಂತ ಕೇಳಲ್ವಾ? ಇವಾಗ ನನ್ನ ಏನ್ ಮಾಡಕ್ ಕೇಳ್ತೀಯ? ನೀವು ಏನ್ ಮಾಡ್ಬೇಡಿ, ನಾನು ನನ್ ಮನೆಗೆ ಹೋಗಿ ಬರ್ತೀನಿ. ಹಾಗಂತ ಪುನಃ ಕೋಪ ಮಾಡ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಅವಳ ತಾಯಿಯ ಮನೆಗೆ ಹೋಗ್ಬಿಟ್ಲು. ಪಾಪ ಪುನಃ ಬುಜ್ಜಿ ಹೇಳಿದನ್ನ ಕೇಳಿ ಚೋಟು ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಹೀಗೆ ಬುಜ್ಜಿಗೆ ಹೇಳಿಕೊಟ್ಟು ಅವಳನ್ನ ದಾರಿಗೆ ಕರ್ಕೊಂಡ್ ಬರೋದು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಈ ಕಡೆ ಬುಜ್ಜಿನ ನೋಡಿ ತುನಿ ಈ ರೀತಿ ಕೇಳಿದ್ಲು. ಮತ್ತೆ ಬಂದಿದೀಯ? ನಿನ್ನೆ ತಾನೆ ಬಂದೆ. ನಾನು ಫಂಕ್ಷನ್ಗೆ ಹೊರಟಿದ್ದೆ ಅಮ್ಮ. ನಮ್ಮ ಅತ್ತೆ ಜೊತೆ ನೆಕ್ಲೆಸ್ ಕೇಳಿದ್ರೆ ಒಂದು ಚೈನ್ ತಗೊಂಬಂದ್ ಕೊಡ್ತಿದ್ದಾರೆ, ಅದನ್ನ ಬಿಟ್ರೆ ಅವ್ರ ಜೊತೆ ಬೇರೆ ಏನೂ ಇಲ್ಲ ಅಂತೆ. ಏ ಹುಚ್ಚು ಹುಡುಗಿ, ನಿನಗೆ ಏನೇ ಆಗಿದೆ? ನೀನು ಶ್ರೀಮಂತಳಾಗಿದ್ದಿರಬಹುದು, ಆದ್ರೆ ನೀನು ಮದ್ವೆಯಾಗಿ ಹೋಗಿರೋ ಮನೆ ಬಡವರ ಮನೆ. ಅವ್ರ ಮನೆಯಲ್ಲಿ ಏನಿರುತ್ತೋ ಹಾಗೇನೆ ನೀನಿರ್ಬೇಕು. ಇನ್ ಮುಂದೆ ಈಗೆಲ್ಲ ಆಡ್ಬೇಡ, ನೀನು ಅಲ್ಲೇ ಇರ್ಬೇಕು. ಅರ್ಥ ಆಯ್ತಾ? ಅಷ್ಟು ಉದ್ದ ಮಾತಾಡಿದ್ರೆ ನನಗೇನಾದ್ರೂ ಅರ್ಥ ಆಗುತ್ತಾ? ಹೌದು, ಯಾಕೆ ನನ್ನ ಬಡ ಕುಟುಂಬಕ್ಕೆ ಮದ್ವೆ ಮಾಡಿ ಕೊಟ್ರಿ? ನಿನಗೆ ಬುದ್ಧಿ ಬರ್ಬೇಕು ಅಂತ, ನಿನ್ನ ದುರಂಕಾರ ಕಡಿಮೆ ಆಗ್ಬೇಕು ಅಂತ. ಸರಿ, ಇಲ್ಲಿಂದ ಹೊರಡು, ನಿಮ್ಮತ್ತೆ ಕಾಯ್ತಾ ಇರ್ತಾರೆ. ಇರು ಇರು, ನಾನು ಹೋಗ್ತೀನಿ. ಹೋಗದೆ ಇಲ್ಲೇ ಇರ್ತೀನಿ ಅನ್ಕೊಂಡ ನನ್ನ ಬದ್ಲಾಯಿಸ್ಬೇಕು ಅಂತಿದ್ದೀರಾ? ನಾನು ಬದ್ಲಾಗೋದಿಲ್ಲ. ಹಾಗೆ ಟುನಿ ಎಷ್ಟೇ ಹೇಳಿದ್ರು ಬುಜ್ಜಿ ಅಂತೂ ಕೇಳಿಸ್ಕೊಳ್ಳೇ ಇಲ್ಲ. ಆದ್ರಿಂದ ಟುನಿ ಬುಜ್ಜಿನ ಸಿಕ್ಕಾಪಟ್ಟೆ ಬೈದ್ಲು. ಆವಾಗ ಬುಜ್ಜಿ ತಾಯಿ ಹತ್ರನೂ ಕೋಪ ಮಾಡ್ಕೊಂಡು ಅಲ್ಲಿಂದ ಅವಳ ಅತ್ತೆ ಮನೆಗೆ ಹೋಗ್ಬಿಟ್ಲು. ಅಲ್ಲಿ ಯಾರ ಹತ್ರನೂ ಅವಳು ಮಾತಾಡ್ಲು ಇಲ್ಲ. ಅವರೆಲ್ಲರೂ ಬಡವರು ಅನ್ನೋದ್ರಿಂದ ಅವ್ರನ್ನ ತುಂಬಾನೇ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಬುಜ್ಜಿ ಈ ರೀತಿ ನಡ್ಕೊಳ್ಳೋದನ್ನ ನೋಡಿ ಪಾಪ ಚೋಟಿಗಿಳಿ ಅಂತ ಬೇಜಾರು ಮಾಡ್ಕೊಂಡ್ಲು. ಬುಜ್ಜಿ ಬಾಮ್ಮ, ಊಟ ಮಾಡೋಣ. ನನಗೆ ಏನು ಬೇಡ, ನೀವು ಹೋಗಿ ಊಟ ಮಾಡಿ. ನನಗೆ ಹಸಿವಾದ್ರೆ ಅವಾಗ ಬಂದ್ ನಾನು ತಿಂತೀನಿ. ಅದಲ್ಲಮ್ಮ, ಊಟ ಮಾಡೋದಿದ್ರೆ ನಿನಗೂ ಕೂಡ ಟಯರ್ಡ್ ಆಗುತ್ತೆ ಅಲ್ವಾ? ಸರಿ, ಊಟ ಮಾಡ್ತೀನಿ. ಹಾಗೆ ಚೌಟಿಗಿಳಿ ಬುಜ್ಜಿ ಗುಬ್ಬಚ್ಚಿ ಇಬ್ರು ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಬುಜ್ಜಿ ಅಂತೂ ಅವಳ ಕುಟುಂಬದ ಹೆಮ್ಮೆ ಬಗ್ಗೆ ಹೇಳ್ತಾನೆ ಇದ್ಲು. ಅದೇ ರೀತಿ ಚೋಟು ಕುಟುಂಬದ ಬಗ್ಗೆ ತುಂಬಾ ತಪ್ಪಾಗಿನೂ ಮಾತಾಡ್ತಿದ್ಲು. ಇದೆಲ್ಲ ಕೇಳಿಸ್ಕೊಂಡು ಚೋಟಿಗೆ ತುಂಬಾನೇ ಕಷ್ಟ ಆದ್ರೂ ಕೂಡ ಅವಳ ಸೊಸೆ ತಾನೆ ಅಂತ ಅಂದ್ಕೊಂಡು ಅವಳನ್ನು ಸುಮ್ನಾದ್ಲು. ಹೀಗಿರುವಾಗ ರಾತ್ರಿ ಸಮಯನೂ ಆಯ್ತು. ಎಲ್ರೂ ಹೋಗಿ ಮಲ್ಗಿ ನಿದ್ದೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಸಮಯ ಬುಜ್ಜಿಗೆ ತುಂಬಾನು ಜ್ವರ ಹೊಡಿತಾ ಇತ್ತು. ಆವಾಗ ಚೌಟಗಿಳಿ ಟುನಿ ಹತ್ರ ವಿಷಯ ಹೇಳಿ ಇಬ್ರು ಸೇರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಆ ವಿಷಯ ತಿಳ್ಕೊಂಡು ರಾಜಗುಬ್ಬಚ್ಚಿ ಹಾಸ್ಪಿಟಲ್ಗೆ ಬಂದ. ಲೂಸಿ ಪಾರಿವಾಳ ಡಾಕ್ಟರ್ ಹೋಗಿ ಬುಜ್ಜಿ ಗುಬ್ಬಚ್ಚಿನ ಚೆಕ್ ಮಾಡಿ ನೋಡಿ ಹೊರಗಡೆ ಬಂದು ಈ ರೀತಿ ಹೇಳಿದ್ರು. ಬುಜ್ಜಿ ನಿಮ್ಮ ಮಗಳ? ಹೌದು ರೀ, ನನ್ನ ಮಗಳಿಗೆ ಏನಾಯ್ತು? ಏನು ಇಲ್ಲ, ನಿಮ್ ಮಗಳಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಅಷ್ಟೇ. ಅಯ್ಯೋ, ಹಾಗೆ ಹೇಳ್ತಿದ್ದೀರಾ? ಅಷ್ಟೇ ಅಂದ್ರೆ ಹೇಗೆ ರೀ? ನೀವು ಏನ್ ಮಾಡಕ್ ಹೇಳ್ತೀರಾ ಮಾಡ್ತೀನಿ ಹೇಳಿ. ಇವಾಗ ಏನ್ರಿ ಮಾಡೋದು? ನಿಮ್ಮ ಮಗಳಿಗೆ ಬ್ಲಡ್ ಕೊಡೋಣ. ನಿಮ್ ಮಗಳಿಗೆ ಮ್ಯಾಚ್ ಆಗುವ ರೀತಿ ಬ್ಲಡ್ ಇದ್ರೆ ಹೇಳಿ. ಹಾಗೆ ಹೇಳಿ ಡಾಕ್ಟರ್ ಅಲ್ಲಿಂದ ಹೋದ್ರು. ಆವಾಗ ರಾಜಗುಬ್ಬಚ್ಚಿ ಎಲ್ಲರ ಬ್ಲಡ್ ಗ್ರೂಪ್ ಅನ್ನು ಕೇಳ್ತಾ ಇದ್ದ. ಎಲ್ರೂ ತುಂಬಾನೇ ಟೆನ್ಷನ್ ಆಗಿದ್ರು. ಎಲ್ರೂ ತಕ್ಷಣ ಬುಜ್ಜಿಯ ಹತ್ರ ಹೋದ್ರು. ಬ್ಲಡ್ ಸಿಕ್ತಾ? ನಮ್ಮ ಕುಟುಂಬದವರ ಜೊತೆ ಎಲ್ಲರ ಜೊತೆ ಕೇಳಿ ನೋಡಿದೆ, ಆದ್ರೆ ಯಾರ ಜೊತೆನೂ ಬ್ಲಡ್ ಸಿಕ್ಕಿಲ್ಲ.
ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಆ ಬ್ಲಡ್ ನ ತಗೊಂಬನ್ನಿ. ಆ ಬ್ಲಡ್ ಗ್ರೂಪ್ ರೇರ್, ಎಲ್ಲಿಯೂ ಸಿಗುವುದಿಲ್ಲ. ಡಾಕ್ಟರ್, ನನ್ನ ಬ್ಲಡ್ ನ ಚೆಕ್ ಮಾಡಿ. ನನಗೆ ಆ ಬ್ಲಡ್ ಬೇಡ. ಹಾಗಾದ್ರೆ ನೀನ್ ಹೋಗಕ್ಕೆ ರೆಡಿಯಾಗಿದ್ದೀಯಾ? ತಪ್ಪು ಬುಜ್ಜಿ, ಹಾಗೆ ಬೇಡ ಅಂತ ಹೇಳ್ಬಾರ್ದು. ಆವಾಗ ಲೂಸಿ ಪಾರಿವಾಲ ಡಾಕ್ಟರ್ ಚೋಟಿಗಿಳಿಯ ಬ್ಲಡ್ ಗ್ರೂಪ್ ಅನ್ನ ಚೆಕ್ ಮಾಡಿದ್ರು. ಆ ಬ್ಲಡ್ ಗ್ರೂಪ್ ಮ್ಯಾಚ್ ಆಯ್ತು. ತಕ್ಷಣ ಚೋಟಿಗಿಳಿ ಬುಜ್ಜಿಗೋಸ್ಕರ ಅವಳ ಬ್ಲಡ್ ಅನ್ನ ಕೊಟ್ಲು. ಆವಾಗ ಎಲ್ರು ತುಂಬಾ ಸಂತೋಷ ಪಟ್ರು. ಬುಜ್ಜಿ ಕೂಡ ಅವಳ ಮಾಡಿದ್ದು ತಪ್ಪು ಅನ್ನೋದನ್ನ ತಿಳ್ಕೊಂಡ್ಲು. ಅತ್ತೆ, ನನ್ನನ್ನು ಕ್ಷಮಿಸಿ, ಇಷ್ಟು ದಿನ ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ನಂಬಿದ್ದೆ. ಆದ್ರೆ ಇವತ್ತು ಹಣ ಕೊಡದೆ ನೀವು ನನಗೆ ರಕ್ತ ಕೊಟ್ಟು ಕಾಪಾಡಿದ್ದೀರಾ. ಪರವಾಗಿಲ್ಲ ಬುಜ್ಜಿ, ನೀನು ನನ್ನ ಸೊಸೆ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಕ್ಷಮಾಪಣೆ ಕೇಳಿದ್ಲು. ಚೋಟಿಗಿಳಿ ಅದ ನೋಡಿ ತುಂಬಾ ಸಂತೋಷ ಪಟ್ಲು. ಹಾಗೆ ಅವರೆಲ್ಲರೂ ಕೂಡ ತುಂಬಾ ಸಂತೋಷವಾಗಿದ್ರು. ಮಳೆಯಲ್ಲಿ ಟುನಿ ಬುಜ್ಜಿಯ ಕಷ್ಟಗಳು. ಟುನಿ ಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ಲು. ಟುನಿ ತರಕಾರಿ ವ್ಯಾಪಾರ ಮಾಡಿಕೊಂಡು ಅವಳ ಜೀವನನ ಬಾಳ್ತಾ ಇದ್ಲು. ಟುನಿ ಎಲ್ಲ ತರದ ತರಕಾರಿಗಳನ್ನ ಮಾರ್ತಾ ಇದ್ಲು. ಅವಳ ಹತ್ರ ಊರಿನವರು ಎಲ್ರು ಕೂಡ ಬಂದು ತರಕಾರಿಗಳನ್ನ ತಗೊಳ್ತಾ ಇದ್ರು. ಅಮ್ಮ ಎಲ್ಲಿಗೋದ್ರು ಅಂತ ಗೊತ್ತಿಲ್ವಲ್ಲ, ತುಂಬಾ ಹೊತ್ತಿಂದ ಅಮ್ಮ ಕಾಣ್ತಾನೆ ಇಲ್ಲ. ನನಗೆ ಬೇರೆ ಶಾಲೆಗೆ ಟೈಮ್ ಆಗ್ತಾ ಇದೆ, ನಾನು ತಕ್ಷಣ ಶಾಲೆಗೆ ಹೋಗ್ಬೇಕು. ಅಮ್ಮ ಯಾವಾಗ ಬರ್ತಾರೋ? ಹಾಗೆ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿ ಟುನಿಗೋಸ್ಕರ ಸುಮಾರು ಹೊತ್ತಿಂದ ಮನೆಯಲ್ಲಿ ಕಾಯ್ತಾ ಇದ್ಲು. ಹೀಗಿರುವಾಗ ಟುನಿ ಗುಬ್ಬಚ್ಚಿ ದೊಡ್ಡ ದೊಡ್ಡ ಎರಡು ಪಡವಲಕಾಯಿನ ತಗೊಂಡು ಮನೆಗೆ ಬಂದ್ಲು. ಅಮ್ಮ ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲಿಗೆ ಹೋದ್ರಿ? ಏನಿದು ಇರ್ಕಾಯಿ? ಇದು ಇರ್ಕಾಯಿ ಅಲ್ಲ, ಹೀರೆಕಾಯಿ ಅಮ್ಮ. ನಮ್ಮ ಊರಲ್ಲಿ ಮಗಿಗರುಡ ಇದ್ದಾರೆ ಅಲ್ಲ, ಅವರಿಗೆ ಹೀರೆಕಾಯಿ ಬೇಕು ಅಂತ ಕೇಳಿದ್ರು. ನಾನು ತರಕಾರಿ ತಗೊಳ್ಳುವ ಅಂಗಡಿಯಲ್ಲಿ ಆ ಕಾಯಿ ಇರ್ಲಿಲ್ಲ, ಅದಕ್ಕೇನೆ ಪಕ್ಕದ ಊರಿಗೋಗಿ ಈ ಹೀರೆಕಾಯಿನ ಅವರಿಗೋಸ್ಕರ ತಗೊಂಬಂದೆ. ಅಮ್ಮ ನೀವು ಯಾಕಮ್ಮ ನಿಮ್ ಜೊತೆ ಇಲ್ದೆ ಇರೋ ತರಕಾರಿನ ಹೊರಗಡೆ ಹೋಗಿ ತಗೊಂಬಂದು ಅದ್ನ ಮಾರಾಟ ಮಾಡ್ತಿದ್ದೀರಾ? ನಿಮ್ ಜೊತೆ ಇರುವ ತರಕಾರಿಯನ್ನು ಮಾತ್ರ ತಾನೇ ನೀವು ಮಾರ್ಬೇಕು, ಯಾಕಮ್ಮ ಹೀಗ್ ಮಾಡ್ತೀರಾ? ಈ ಊರಲ್ಲಿರುವ ಜನರು ನನ್ ಜೊತೆ ತಾನೇ ತರಕಾರಿನ ತಗೊಳ್ತಾರೆ ಬುಜ್ಜಿ. ಅವರು ಆಲೋಚನೆ ಮಾಡಿದ್ರೆ ಟೌನಿಗೆ ಹೋಗಿ ಕೂಡ ತರಕಾರಿನ ತಗೊಳ್ಬೋದಲ್ವಾ? ಅವರು ನನ್ನ ಮೇಲೆ ದಯೆ ತೋರಿಸಿ ನನ್ ಜೊತೆ ತರಕಾರಿನ ತಗೊಳ್ತಾರೆ. ಹಾಗಿರುವಾಗ ಅವರಿಗೋಸ್ಕರ ನಾನು ಟೌನಿಗೆ ಹೋಗಿ ತರಕಾರಿನ ತಂದು ಕೊಟ್ರಿ ಏನು? ಸರಿ ಸರಿ, ನನಗೆ ಶಾಲೆಗೆ ಟೈಮ್ ಆಯ್ತಮ್ಮ, ನೀವು ಬಂದ್ಮೇಲೆ ಹೋಗೋಣ ಅಂತ ನಿಮಗೋಸ್ಕರ ಕಾಯ್ತಾ ಇದ್ದೆ. ನೀವು ಬಂದ್ಬಿಟ್ರಲ್ಲ, ಇನ್ನು ನಾನು ಹೊರಡ್ತೀನಿ. ಹಾಗಂತ ಬುಜ್ಜಿ ಗುಬ್ಬಚ್ಚಿ ಸ್ಕೂಲಿಗೆ ಹೋದ್ಲು. ಈ ಕಡೆ ಟುನಿ ಗುಬ್ಬಚ್ಚಿ ಪಟ್ಟಣದಿಂದ ಅವಳು ತಗೊಂಡ್ ಬಂದ ತರಕಾರಿಗಳನ್ನ ಅವಳ ಗಾಡಿಯಲ್ಲಿ ಇಟ್ಕೊಂಡು ಅದನ್ನ ಊರೊಳಗಡೆ ವ್ಯಾಪಾರ ಮಾಡೋದಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ಲು. ಹಾಗೆ ಅವಳು ವ್ಯಾಪಾರ ಮಾಡ್ತಾ ಇದ್ದಾಗ ಅವಳ ಹತ್ರ ಚಿಚುಕಾಗೆ ಬಂತು. ಏನ್ ಟೂನಿ, ನೀನು ಇಷ್ಟು ಲೇಟಾಗಿ ಬಂದಿದೀಯಾ? ನೀನು ಇಷ್ಟು ಲೇಟಾಗಿ ಬಂದ್ರೆ ನಾನು ಯಾವಾಗ ಅಡಿಗೆ ಮಾಡೋದು? ಅಯ್ಯೋ ಚಿಚ್ಚು ಅವ್ರೆ, ನನ್ನನ್ನು ಕ್ಷಮಿಸಿ. ನನ್ನ ಜೊತೆ ಸ್ವಲ್ಪ ತರಕಾರಿ ಇರ್ಲಿಲ್ಲ, ಅದಕ್ಕೋಸ್ಕರನೇ ಟೌನಿಗೆ ಹೋಗಿ ತರಕಾರಿನ ತಗೊಂಬರಷ್ಟರಲ್ಲಿ ಇದು ಇಷ್ಟು ಟೈಮ್ ಆಗ್ಬಿಡ್ತು. ಹಾಗೆ ಟುನಿಗುಬ್ಬಚ್ಚಿ ಚಿಚುಕಾಗೆಗೆ ಕೊಡ್ಬೇಕಾಗಿರುವ ತರಕಾರಿಗಳನ್ನ ಕೊಟ್ಲು. ಇಲ್ಲಿ ನೋಡು ತುನಿ, ತರಕಾರಿಗೆ ಬರವರ ಹಣ ಕೊಡ್ತೀನಿ. ಪರವಾಗಿಲ್ಲ ರೀ, ನಿಮ್ ಜೊತೆ ಇರುವಾಗ ಕೊಡಿ. ಹಾಗೆ ಟುನಿಗುಬ್ಬಚ್ಚಿ ಚಿಚುಕಾಗೆಗೆ ತರಕಾರಿಗಳನ್ನ ಫ್ರೀಯಾಗಿನೇ ಕೊಟ್ಲು. ಆಮೇಲೆ ಅವಳು ಗಾಡಿನ ತಳ್ಕೊಂಡು ಸ್ವಲ್ಪ ಮುಂದೆ ಹೋದ್ಲು. ಆವಾಗ ಚೋಟುಗಿಳಿ ಕೈಯಲ್ಲಿ ಒಂದು ಬುಟ್ಟಿನ ಹಿಡ್ಕೊಂಡು ಟುನಿಗೋಸ್ಕರ ದಾರಿಯಲ್ಲಿ ಕಾಯ್ತಾ ಇತ್ತು. ತುನಿ ಬಂದ್ಬಿಟ್ಟಿಯಾ? ನಿನ್ಗೋಸ್ಕರನೇ ಇಷ್ಟೊತ್ತು ಕಾಯ್ತಾ ಇದ್ದೆ. ಬೇಗ ಬೇಗ ಬೆಂಡೆಕಾಯಿ, ಟೊಮೆಟೊ, ಈರುಳ್ಳಿನ ಕೊಡು. ಏನ್ ಚೋಟು, ಇವತ್ತು ತುಂಬಾ ಅವಸರದಲ್ಲಿದ್ದೀರಾ? ಏನು ಅಂತ ಹೇಳ ಕೇಳ್ತಿದ್ಯಾ ತುನಿ? ಊರಿಂದ ನಮ್ಮ ಅತ್ತೆ ಬಂದಿದ್ದಾರೆ, ಅವರಿಗೋಸ್ಕರನೇ ಇಷ್ಟು ತರಕಾರಿನ ತಗೊಳ್ತಾ ಇದ್ದೀನಿ. ಇಲ್ಲದಿದ್ರೆ ನಿನಗೆ ಗೊತ್ತು ತಾನೇ, ಇಷ್ಟೊಂದು ತರಕಾರಿನ ತಗೊಳ್ಳೋದಿಲ್ಲ. ಹೌದು ಹೌದು, ನೀವು ಈರುಳ್ಳಿನ ಬಿಟ್ರೆ ಬೇರೆ ಏನು ತಗೊಳ್ಳೋದಿಲ್ಲ. ಹೌದು, ನೀವು ಯಾವಾಗ್ಲೂ ಈರುಳ್ಳಿಯಲ್ಲಿ ಏನ್ ಸಾರ್ನ ಮಾಡ್ತೀರಾ? ನನಗೆ ಅಡಿಗೆ ಮಾಡೋದು ಅಂದ್ರೆ ಇಷ್ಟ ಇಲ್ಲ, ಅದರಿಂದನೇ ತರಕಾರಿನ ತಗೊಳ್ಳೋದಿಲ್ಲ. ಆದ್ರೆ ನಮ್ಮ ಅತ್ತೆಗೆ ವಿಧ ವಿಧವಾಗಿ ಅಡಿಗೆ ಮಾಡ್ಬೇಕು, ಅದಕ್ಕೇನೆ ಇವತ್ತು ಇಷ್ಟು ತರಕಾರಿನ ತಗೊಂಡಿರೋದು. ಇನ್ನು ನಮ್ಮ ಅತ್ತೆ ಹೋಗುವ ತನಕ ತುಂಬಾ ತರಕಾರಿನ ತಗೊಳ್ತೀನಿ. ಹಾಗೆ ಚೋಟಿಗಿಳಿ ಕೇಳಿದ ತರಕಾರಿಗಳನ್ನ
ತುನಿ ಅವಳಿಗೆ ಕೊಟ್ಲು. ಇವಾಗ ಮನೇಲಿ ಗಂಡ ಇಲ್ಲ ತುನಿ, ತರಕಾರಿ ತಗೊಂಡ ಹಣ ಬರವರ ಕೊಡ್ತೀನಿ. ಆ ಸರಿ ತುನಿಯವರೇ. ಹಾಗೆ ತುನಿಗುಬ್ಬಚ್ಚಿ ಊರೆಲ್ಲ ತಿರುಗಾಡಿ ತರಕಾರಿನ ಮಾರ್ತಾ ಇದ್ಲು. ಕೊನೆಗೆ ತುನಿಗುಬ್ಬಚ್ಚಿ ಮಹಿ ಹದ್ದಿನ ಮನೆಗೆ ಬಂದ್ಲು. ಆ ಏನ್ ತುನಿ, ನಾನ್ ಕೇಳಿದ ಹೀರೆಕಾಯಿನ ತಗೊಂಬಂದ ಇಲ್ವಾ? ನೀವು ಅಷ್ಟು ಕೇಳಿದ್ಮೇಲೆ ತಗೊಂಬರದೇ ಇರ್ತೀನ? ತಗೊಳ್ಳಿ, ನೀವು ಕೇಳಿರುವ ಹೀರೆಕಾಯಿ ತುಂಬಾ ಫ್ರೆಶ್ ಆಗಿದೆ. ಇದ್ರಲ್ಲಿ ಸಾರ್ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನನಗೆ ತುಂಬಾ ಇಷ್ಟವಾದ ಹೀರೆಕಾಯಿನ ನನಗೋಸ್ಕರ ತಂದು ಕೊಟ್ಟಿದ್ದಕ್ಕೆ ನಿನಗೆ ತುಂಬಾ ಧನ್ಯವಾದಗಳು ತುನಿ. ಹಾಗಂತ ಹೇಳಿ ಮಹಿ ಹದ್ದನು ಮನೆಯೊಳಗಡೆ ಹೋಯ್ತು. ಮಗಿಯವರು ಕೂಡ ಹಣ ಕೊಡ್ಲಿಲ್ಲ. ಎಲ್ಲರೂ ಮುಂದಿನ ವಾರ ಕೊಡ್ತಾರೋ ಏನೋ, ಪರವಾಗಿಲ್ಲ, ನಾನು ತಗೊಬಂದ ತರಕಾರಿ ಮಾರಾಟ ಆಯ್ತಲ್ಲ ಅಷ್ಟೇ ಸಾಕು. ಹಾಗೆ ತುನಿಗುಬ್ಬಚ್ಚಿ ಮನೆಗೆ ಹೋದ್ಲು. ಮನೆಗೆ ಹೋಗಿ ಲೆಕ್ಕಗಳನ್ನೆಲ್ಲ ಅವಳು ಬರ್ದಿಟ್ಕೊಳ್ತಾ ಇದ್ಲು. ಅಷ್ಟಲ್ಲಿ ಬುಜ್ಜಿ ಸ್ಕೂಲಿಂದ ಮನೆಗೆ ಬಂದ್ಲು. ಅಮ್ಮ, ಏನಮ್ಮ, ಏನೋ ಬರಿತಾ ಇದ್ದೀರಾ? ಏನಾದ್ರೂ ಕಲಿತಾ ಇದ್ದೀರಾ? ಇಲ್ಲ ಬುಜ್ಜಿ, ಯಾರೆಲ್ಲ ನನ್ ಜೊತೆ ತರಕಾರಿನ ಸಾಲ ತಗೊಂಡ್ರೋ ಅವರ ಹೆಸರನ್ನು ಬರಿತಾ ಇದ್ದೀನಿ. ಅವರೆಲ್ಲ ಎಷ್ಟು ಹಣ ಕೊಡ್ಬೇಕು ಅಂತ ಲೆಕ್ಕನ ಬರ್ದಿಡ್ತಿದ್ದೀನಿ. ಏನು, ಇವತ್ತು ಎಲ್ಲರೂ ತರಕಾರಿನ ಸಾಲ ತಗೊಂಡ್ರ? ವಿಚಿತ್ರವಾಗಿದೆ, ತರಕಾರಿನ ಕೂಡ ಯಾರಾದ್ರೂ ಸಾಲವಾಗಿ ತಗೊಳ್ತಾರ? ಯಾವುದಕ್ಕೂ ಅವ್ರ ಜೊತೆ ಹಣನ ಬೇಗ ವಸೂಲಿ ಮಾಡಿ, ಇಲ್ಲಾಂದ್ರೆ ನಿಮಗೆ ಕೊಡುವಂತಹ ಹಣವನ್ನು ಅವರು ಮರ್ತು ಬಿಡ್ತಾರೆ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಮಾತಾಡ್ತಾ ಇದ್ರು. ಅದು ಮಳೆಗಾಲ ಅನ್ನೋದ್ರಿಂದ ಆ ದಿನ ರಾತ್ರಿ ಕೂಡ ಮಳೆ ಬರ್ತಾ ಇತ್ತು. ಹಾಗೆ ರಾತ್ರಿ ಇಡೀ ಬಿಡದೆ ಮಳೆ ಸುರಿತಾನೆ ಇತ್ತು. ಆದ್ರಿಂದ ಬೆಳಿಗ್ಗೆ ಎದ್ದು ನೋಡಿದಾಗ ದಾರಿ ಇಡೀ ನೀರು ತುಂಬಿತ್ತು. ಅಮ್ಮ, ಮಳೆ ಬಂದು ರಸ್ತೆ ಎಲ್ಲ ನೀರ್ ಬಂದಿದೆ, ಈ ಪರಿಸ್ಥಿತಿಯಲ್ಲಿ ನಾನು ಶಾಲೆಗೆ ಹೋಗಲ್ಲ. ನಿನ್ನ ಯಾರಿವಾಗ ಸ್ಕೂಲಿಗೆ ಹೋಗಕ್ ಕೇಳಿದು? ಆರಾಮವಾಗಿ ಮನೆಯಲ್ಲೇ ಇರು. ಸರಿ ಅಮ್ಮ, ಮನೆಯಲ್ಲೇ ಇರ್ತೀನಿ. ಹೌದು, ನೀವೆಲ್ಲಿಗೆ ರೆಡಿ ಆಗ್ತಿದ್ದೀರಾ? ನೀವು ಕೂಡ ಈ ಮಳೆಯಲ್ಲಿ ಎಲ್ಲಿ ಹೋಗ್ಬೇಡಿ, ಮನೆಯಲ್ಲೇ ಇರಿ. ಇನ್ನು ಎಲ್ಲಿ ಅಮ್ಮ ತರಕಾರಿ ಮಾರ್ಲಿಕ್ಕೆ? ಹೊರಗಡೆ ಪರಿಸ್ಥಿತಿ ಹೇಗಿದೆ ಅಂತ ನೀವು ನೋಡಿದ್ರ ಅಮ್ಮ? ನಿನ್ನೆ ರಾತ್ರಿಯಿಂದ ಹೊರಗಡೆ ಮಳೆ ಬೀಳ್ತಾನೆ ಇದೆಯಮ್ಮ. ರೋಡ್ ಇಡೀ ಮಳೆ ಬಂದು ಬಂದು ನೀರಲ್ಲಿ ತುಂಬಿ ಹೋಗಿದೆ ಅಮ್ಮ. ಕ್ಷಣ ಕ್ಷಣಕ್ಕೆ ಮಳೆ ಜಾಸ್ತಿಯಾಗಿ ನೀರು ತುಂಬ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ನೀನ್ ಹೇಗಮ್ಮ ತರಕಾರಿನ ಮಾರ್ತೀಯ? ನೀನ್ ಹೇಳೋದ್ ಕೂಡ ನಿಜನೇ ಬುಜ್ಜಿ. ಆದ್ರೆ ಹೊರಗಡೆ ಪಕ್ಷಿಗಳೆಲ್ಲ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ತರಕಾರಿನ ತಗೊಂಡೋಗಿ ಅವರಿಗೆ ಕೊಡದಿದ್ರೆ ಅವ್ರಿಗೂ ಕೂಡ ಅಡಿಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಎಲ್ಲರೂ ನನಗೋಸ್ಕರನೇ ಕಾಯ್ತಾ ಇರ್ತಾರೆ ಬುಜ್ಜಿ. ಏನೇ ಆದ್ರೂ ಈ ಪರಿಸ್ಥಿತಿಯಲ್ಲಿ ನೀವು ಹೊರಗಡೆ ಹೋಗೋದು ಒಳ್ಳೇದಲ್ಲಮ್ಮ. ನಿಜನೇ ಬುಜ್ಜಿ, ಆದ್ರೆ ನನಗೆ ಹಣದ ಅವಶ್ಯಕತೆ ಇದೆ. ನಾನು ತರಕಾರಿ ತಗೊಳ್ಳುವ ಮಾಲೀಕರು ಹಣ ಕೇಳಿದ್ರು. ಅವರಿಗೆ ನಾನು ಹಣ ಕೊಡ್ಬೇಕಂದ್ರೆ ನನಗೆ ಎಲ್ಲಾ ಪಕ್ಷಿಗಳು ಹಣ ಕೊಡ್ಬೇಕು. ಅದಕ್ಕೋಸ್ಕರ ಆದ್ರೂ ನಾನು ಊರೊಳಗೆ ಹೋಗ್ಲೇಬೇಕು ಬುಜ್ಜಿ. ಯಾವುದು ಏನೇ ಆದ್ರೂ ನಾನ್ ನಿಮ್ನ ಒಬ್ರೇ ಹೊರಗಡೆ ಕಳ್ಸಲ್ಲಮ್ಮ. ನಾನು ಕೂಡ ನಿಮ್ಮ ಜೊತೆ ಹೊರಗಡೆ ಬರ್ತೀನಿ. ಸರಿ ಬುಜ್ಜಿ, ನೀನು ನನ್ನ ಜೊತೆಗೆ ಬಂದ್ರೆ ಚೆನ್ನಾಗಿರುತ್ತೆ, ಬಾ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಆ ಮಳೆಯಲ್ಲಿ ತರಕಾರಿ ಮಾರೋದಕ್ಕೋಸ್ಕರ ಹೊರಗಡೆ ಹೊರಟ್ರು. ತರಕಾರಿಗಳು ಒದ್ದೆಯಾಗಬಾರ್ದು ಅನ್ನೋದಕ್ಕೋಸ್ಕರ ಅದ್ರ ಮೇಲೆ ಒಂದು ಪರದೆಯನ್ನ ಹಾಕಿಟ್ಟಿದ್ರು. ಅದೇ ರೀತಿ ಮಳೆಯಲ್ಲಿ ಒದ್ದೆಯಾಗಬಾರ್ದು ಅಂತ ಅವರೂ ಎರಡು ಛತ್ರಿಗಳನ್ನ ಹಿಡ್ಕೊಂಡಿದ್ರು. ಹಾಗೆ ಅವರು ಊರೊಳಗಡೆ ಹೋದಾಗ ಮಳೆ ಜಾಸ್ತಿ ಆಯ್ತು. ತುಂಬಾ ಸ್ಪೀಡ್ ಹಾಕಿ ಗಾಳಿನೂ ಬೀಸ್ತಾ ಇದ್ದಿದ್ರಿಂದ ಅವ್ರ ಕೈಯಲ್ಲಿದ್ದ ಛತ್ರಿಗಳು ಕೂಡ ಹಾರಿ ಹೋಯ್ತು. ಅಯ್ಯಯ್ಯೋ, ಛತ್ರಿ ಹಾರಿ ಹೋಯ್ತು, ಏನ್ ಮಾಡೋದು? ಇವತ್ತು ಗಾಳಿ ತುಂಬಾ ಜಾಸ್ತಿ ಇದೆ, ಅದರಿಂದನೇ ನಮ್ಮ ಛತ್ರಿ ಎಲ್ಲ ಹಾರಿ ಹೋಯ್ತು. ಇವತ್ ನಾವು ಹೊರಗಡೆ ಬರದೇ ಇದ್ದಿರ್ಬೋದು. ಇನ್ನು ಎರಡು ಹೆಜ್ಜೆ ಇಟ್ರೆ ಚಿಚ್ಚುಕ್ಕಾಗೆ ಮನೆ ಸಿಗುತ್ತೆ. ನಾವು ಅವರಿಗೆ ತರಕಾರಿನ ಕೊಟ್ಟು ಅವ್ರ ಮನೆಯಲ್ಲೇ ತಲೆನ ಒರೆಸ್ಕೊಳ್ಳೋಣ. ಹಾಗೆ ತುನಿ ಬುಜ್ಜಿ ಇಬ್ರು ಕೂಡ ಆ ಮಳೆಯಲ್ಲಿ ಒದ್ದೆಯಾಗ್ತಾನೆ ನಡ್ಕೊಂಡು ಮುಂದೆ ಹೋಗ್ತಾ ಇದ್ರು. ಹಾಗೆ ಅವರು ಚಿಚುಕಾಗೆ ಮನೆಗೆ ಬಂದ್ರು. ಚಿಚುಕಾಗೆ ಮನೆ ಒಳಗಡೆ ಕೂತ್ಕೊಂಡು ಬಾಗಿಲು ಹಾಕೊಂಡು ಟಿವಿ ನೋಡ್ತಾ ಇತ್ತು. ಅವಾಗ ಟುನಿ ಚಿಚುಕಾಗೆ ಮನೆಯ ಬಾಗಿಲನ್ನ ಬಡದ್ಲು. ಚಿಚುಕಾಗೆ ಆ ಶಬ್ದ ಕೇಳಿ ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಟುನಿ ನಿಂತ್ಕೊಂಡಿದ್ಲು. ಅವಾಗ ಚಿಚು, ಏನ್ ತುನಿ ಈ ಮಳೆಯಲ್ಲಿ ಇಲ್ಲಿಗೆ ಬಂದಿದೀಯಾ?
ನಿಮಗೆ ತರ್ಕಾರಿ ಅವಸರ ಇರುತ್ತೆ ಅಂತಾನೆ ಬಂದೆ. ಹರೇ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ತುನಿ? ಈ ಮಳೆಯಲ್ಲಿ ಯಾರಾದ್ರೂ ತರ್ಕಾರಿ ಮಾರ್ಲಿಕ್ಕೆ ಹೊರಗ್ ಬರ್ತಾರಾ? ಇವತ್ತೊಂದು ದಿನ ನಾವು ತರ್ಕಾರಿ ತಿನ್ನದಿದ್ರೆ ಏನಾಗುತ್ತೆ? ಸತ್ತೋಗ್ತೀವಾ? ಇಲ್ಲ ತಾನೆ, ನಾನ್ ನನ್ ಗಂಡನ ಮೀನ್ ತಗೋ ಬರ್ಲಿಕ್ಕೆ ಟೌನ್ಗೆ ಕಳ್ಸಿದೀನಿ. ಅವ್ರ ಮೀನ್ ತಂದ್ಮೇಲೆ ಅದ್ನೇ ಅಡಿಗೆ ಮಾಡಿ ತಿನ್ಕೋತೀನಿ. ಹಾಗಂತ ಹೇಳಿ ಚಿಚುಕ್ ಹಾಗೆ ಬಾಗಿಲು ಮುಚ್ಕೊಂಡು ಅವ್ರ ಮುಂದ್ಗಡೆನೆ ಮನೆಯೊಳಗಡೆ ಹೋಯ್ತು. ಹರೇ, ಹಣ ಕೇಳನ ಅಂದ್ರೆ ಬಾಗ್ಲಾಕಿ ಹೋಗ್ಬಿಟ್ರು? ಕನಿಷ್ಠ ಅವ್ರ ಮನೇಲಿ ಸ್ವಲ್ಪ ಹೊತ್ತು ನಿಂತಾದ್ರೂ ಹೋಗಿರ್ಬೋದು. ಆ ಯಾಕಮ್ಮ ಕೊಡ್ತಾರೆ? ಅವರು ತುಂಬಾ ಬುದ್ಧಿವಂತರು, ನಾವೇ ಅಮ್ಮ ಮುಟ್ಟಾಳರು. ಅವರಿಗೆ ತರ್ಕಾರಿ ಅವಶ್ಯಕತೆ ಇದೆ ಅಂತ ತಾನೆ ನಾವು ಈ ಮಳೆಯಲ್ಲಿ ಕೂಡ ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಹಾಗೂ ಟುನಿ ಗುಬ್ಬಚ್ಚಿ ಅವರ ತರ್ಕಾರಿ ಗಾಡಿನ ತಳ್ಕೊಂಡು ಚೋಟುವಿನ ಮನೆಗೆ ಹೋದ್ರು. ಆವಾಗ ಚೋಟಿಗಿಳಿ ಹೊರಗಡೆ ಬಂದಾಗ ಅವಳ ಹತ್ರ ಈ ರೀತಿ ಕೇಳಿದ್ರು. ನನ್ನ ಜೊತೆ ಫ್ರೆಶ್ ಆಗಿರುವ ತರ್ಕಾರಿ ಇದೆ, ಬೇಕಾ? ಬೇಡ ಬೇಡ, ಯಾರು ಈ ಮಳೆಯಲ್ಲಿ ತರ್ಕಾರಿ ತಿನ್ಲಿಕ್ಕೆ ಆಸೆ ಪಡ್ತಾರೆ? ನನಗೆ ಈ ಮಳೆಯಲ್ಲಿ ತರ್ಕಾರಿ ತಿನ್ನಕ್ಕೆ ಇಷ್ಟ ಇಲ್ಲ. ನನ್ನ ಅತ್ತೆ ಕೂಡ ಪಕೋಡ ಬೇಕು ಅಂತಾನೆ ಕೇಳಿದ್ರು. ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ನಮಗೆ ಆಶ್ರಯ ಕೊಡ್ತೀರಾ? ಅಯ್ಯೋ, ನಮ್ಮ ಅತ್ತೆ ಮನೇಲಿದ್ದಾರೆ, ನಿಮ್ಮಂತವ್ರನ್ನ ಮನೆಯೊಳಗೆ ಸೇರ್ಸಲ್ಲ. ಆ ಹಾಗಾದ್ರೆ ನಮ್ ಜೊತೆ ತಗೊಂಡಿರುವ ತರ್ಕಾರಿಗೆ ಹಣ ಕೊಡಿ, ನಮಗೆ ಹಣದ ಅವಶ್ಯಕತೆ ಇದೆ. ಆ ಇವತ್ತು ಶುಕ್ರವಾರ, ಇವತ್ತು ಹಣನ ಕೊಡೋದಿಲ್ಲ. ಹಾಗೆ ಊರಲ್ಲಿ ಇದ್ದವರು ಯಾರು ಅವ್ರಿಗೆ ಸ್ವಲ್ಪ ಜಾಗನು ಕೊಡ್ಲಿಲ್ಲ, ಅವ್ರಿಗೋಸ್ಕರ ಹಣನು ಕೊಡ್ಲಿಲ್ಲ, ಹಾಗೇನೆ ತರ್ಕಾರಿಯನ್ನು ತಗೊಳ್ಳಿಲ್ಲ. ಪಾಪ ಟುನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಇಬ್ರು ಕೂಡ ಮಳೆ ಅಂತ ಕೂಡ ನೋಡದೆ ಎಲ್ರು ತರ್ಕಾರಿ ತಗೊಳ್ತಾರೆ ಅಂತ ಹೊರಗಡೆ ಬಂದ್ರು. ಆದ್ರಿಂದ ಅವರಿಬ್ರು ಮಳೆಯಲ್ಲಿ ಸಿಕ್ಕಾಕೊಂಡ್ರು. ಹೀಗಿರುವಾಗ ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಮಳೆಯಲ್ಲಿ ನೆನೀತಾ ಇರೋದನ್ನ ಮಹಿಹದ್ದು ನೋಡಿತು. ತಕ್ಷಣ ಮಹಿಹದ್ದು ಅವ್ರ ಹತ್ರ ಬಂದು ಮನೆಯೊಳಗಡೆ ಬನ್ನಿ ಅಂತ ಕರೀತು. ಆವಾಗ ಟುನಿ ಗುಬ್ಬಚ್ಚಿ ಮಹಿ ಹತ್ರ ನಡೆದ ಎಲ್ಲಾನು ಹೇಳಿದ್ಲು. ಈ ಊರಲ್ಲಿರುವ ಜನರೆಲ್ಲ ಹೀಗೇನೆ, ಕೇವಲ ಈ ಊರಲ್ಲಿರುವವರು ಮಾತ್ರ ಅಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ನಾನು ಒಬ್ಳೆ ಇದ್ದೀನಿ, ನೀನ್ ಯಾವಾಗ್ಲೂ ನನಗೆ ತರ್ಕಾರಿನ ತಗೊಂಬಂದು ಕೊಡ್ತೀಯ, ಮಳೆ ನಿಲ್ಲುವ ತನಕ ನೀನು ಇಲ್ಲೇ ಇರ್ಬೇಕು. ಹಾಗೆ ಮಹಿಹದ್ದು ಬಿಸಿಯಾಗಿ ಸೂಪ್ ಮಾಡಿ ತಗೊಂಡ್ಬಂದು ಅದನ್ನ ಟುನಿಗೂ ಹಾಗೂ ಬುಜ್ಜಿಗೂ ಕೊಟ್ಟಿತು. ಹಾಗೆ ಮಳೆ ನಿಲ್ಲೋ ತನಕ ಬುಜ್ಜಿ ಗುಬ್ಬಚ್ಚಿ ಹಾಗೂ ಟುನಿ ಗುಬ್ಬಚ್ಚಿ ಇಬ್ರು ಮಹಿಹದ್ದಿನ ಮನೆಯಲ್ಲೇ ಇದ್ದು ಆಮೇಲೆ ಅವ್ರ ಮನೆಗೆ ಹೋದ್ರು.